ಯೋಜನೆ ಬಗ್ಗೆ ಗಮನ ಸೆಳೆ ಬಯಸ್ತೀನಿ ಮುನಿರತ್ನ ಅವರು ಉತ್ತರ ಕೊಟ್ಟಿದ್ದಾರಲ್ಲ ಯೋಜನಾ ಸಚಿವರು ಉತ್ತರ ಬಂದಿದೆ ಸಭಾಧ್ಯಕ್ಷರೇ ಆದರೆ ಉತ್ತರ ಸಮರ್ಪಕವಾಗಿಲ್ಲ ಯೋಜನಾ ಸಚಿವರು ಕೊಟ್ಟಿದ್ದಾರೆ ಉತ್ತರ ಬಂದಿದೆ ಆದರೆ ಉತ್ತರ ಸಮರ್ಪಕವಾಗಿಲ್ಲ ಸಭಾಧ್ಯಕ್ಷರೇ ಇಲ್ಲಿ ನಂದೊಂದು ಮನವಿ ಏನಂತಂದ್ರೆ ಕಳೆದ ಅಧಿವೇಶನದಲ್ಲಿ ನಾವು ನಮ್ಮ ಶಾಸಕರಗಳ ವೇತನ ಏನಿತ್ತೋ ವೇತನನ ನಾವು ಹೆಚ್ಚು ಮಾಡಿದೀವಿ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಏನಂತಂದ್ರೆ ಈ ವಿಧಾನಸೌಧದ ಬಂದು ಜನಸೇವೆ ಮಾಡಂತದ್ದೇ ನಮಗೆ ಸಾಕಷ್ಟು ವೇತನ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಇದರಂದ ಅಗತ್ಯ ಇರಲಿಲ್ಲ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಇದ್ದು ಜನಸೇವಕೆಗೆ ಜನಸೇವೆಗೆ ಪೂರಕವಾಗಿ ನಮಗೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ ನಾನು ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ ಏನಿದೆ ಯೋಜನೆ ಏನಿದೆ ಅದರಲ್ಲಿ ಅನುದಾನ ಜಾಸ್ತಿ ಮಾಡಬೇಕಂತ ಕೇಳಿದ್ದೀನಿ ಸಭಾಧ್ಯಕ್ಷರೇ 2001-2 ಇಸ್ವಿಯಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದು 2006-2 ಇಸ್ವಿಯಲ್ಲಿ ಒಂದು ಕೋಟಿಗೆ ಇದನ್ನು ಹೆಚ್ಚು ಮಾಡ್ತಾರೆ 25 ಲಕ್ಷದಿಂದ ವರ್ಷ 13-14 ಇದನ್ನ 2 ಕೋಟಿ ಮಾಡ್ತಾರೆ ಸಭಾಧ್ಯಕ್ಷರೇ 2006-2007 ರಾಜ್ಯದ ಬಜೆಟಿನ ಗಾತ್ರ ಇದ್ದಿದ್ದು 35,000 ಕೋಟಿ ಆವಾಗ 1 ಕೋಟಿ ಹಂಗೆ ಪ್ರದೇಶಾಭಿವೃದ್ಧಿ ನಿಧಿ ಕೊಡ್ತಾ ಇದ್ರು 2013-14 ಬಜೆಟ್ ಗಾತ್ರ ಇದ್ದಿದ್ದು 1,21,000 ಕೋಟಿ ಆವಾಗ 2 ಕೋಟಿ ಪ್ರದೇಶಾಭಿವೃದ್ಧಿ ಕೊಡ್ತಾ ಇದ್ರು ಇವತ್ತು 2022-23 ಬಜೆಟ್ ಗಾತ್ರ 2,65,000 ಕೋಟಿ ಆಗಿದೆ ಇವತ್ತು ಕೂಡ ನಮ್ಗೆ 2 ಕೋಟಿನೇ ಕೊಡ್ತಿರ್ತಕ್ಕಂಥದ್ದು ಸ್ಥಳೀಯ ಅಭಿವೃದ್ಧಿಗೋಸ್ಕರ ತಾವು ನೋಡಿದಿರಾ ಇತ್ತೀಚೆಗೆ ಆಗಿರ್ತಕ್ಕಂಥ ಪ್ರಕೃತಿ ವಿಕೋಪದ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬೆಲೆ ಏರಿಕೆ ಆಗಿ ಇವತ್ತು ನಮ್ಗೇನು ಕ್ವಾಂಟಿಟಿ ಆಫ್ ವರ್ಕ್ಸ್ ನಾವು ಕೈಗೆ ತಗೋಬೋದಿತ್ತು 2 ಕೋಟಿಯಲ್ಲಿ 2013-14 ಇಸ್ವಿಯಲ್ಲಿ ಇವತ್ತು 2022-23 ಇಸ್ವಿಯಲ್ಲಿ ಅದು ಅರ್ಧಕ್ಕರ್ಧ ಆಗಿದೆ ಆದ್ದರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಳ್ಳೋದೇನಂದ್ರೆ ದಯವಿಟ್ಟು ಶಾಸಕರುಗಳ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ಏನು ತಾವು 2 ಕೋಟಿ ಮಾಡಿದಿರಾ ಅದನ್ನ ಈ ಕೂಡಲೇ ಹೆಚ್ಚಿಗೆ ತಾವು ಮಾಡಿ ಇದನ್ನ ಕನಿಷ್ಠ ಪಕ್ಷ ಒಂದು 5 ಕೋಟಿ ಆದರೂ ಮಾಡಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಮುಖ್ಯಮಂತ್ರಿಗಳು ಪ್ರಗತಿಪರರಿದ್ದಾರೆ ಈಗಾಗಲೇ ಹಲವಾರು ಯೋಜನೆಗಳಲ್ಲಿ ಅಮೌಂಟ್ಗಳನ್ನ ಜಾಸ್ತಿ ಮಾಡಿದರೆ ಇದನ್ನು ಕೂಡ ದಯವಿಟ್ಟು ಹೆಚ್ಚು ಮಾಡಬೇಕು ಅಂತ ಹೇಳಿ ಸಂಸದೀಯ ಸಚಿವರು ಮಾಧುಸ್ವಾಮಿ ಅವರು ಇಲ್ಲ ನೀವು ಹಂಗ ಆಗೋದಿಲ್ಲರಿ ನಾನು ಅವರಿಗೆ ಕೂಡಿಸಿಲ್ಲೇನೋ ನಾಡಗೌಡ್ರೆ ಹಂಗ ಆಗೋದಿಲ್ಲ ಓಕೆ ಶರದ್ ಬಚ್ಚೇಗೌಡರಿಗೆ ಮಾಧುಸ್ವಾಮಿ ಅವರು ಸರ್ ಸರ್ ಈ ಅನುದಾನ ಹೆಚ್ಚು ಮಾಡುವಂತ ಆಲೋಚನೆ ಪರಿಸ್ಥಿತಿ ಹೇಳು ಸರ್ಕಾರದ ಮುಂದಿಲ್ಲ ಶಾಸಕರ ಸಂಬಳ ಮತ್ತೆಲ್ಲ ಹೆಚ್ಚಾಗಿದ್ದನ್ನು ನಾವು ಬಿಲ್ ಮುಖಾಂತರ ತಂದಿದ್ವಿ ಅದು ವಿರೋಧ ಮಾಡೋದಾಗಿದ್ರೆ ಶರತ್ ಬಚ್ಚೇಗೌಡರು ಆಗ್ಲೇ ಮಾಡ್ಬೋದಾಗಿತ್ತು ಪಾಸ್ ಆದ್ಮೇಲೆ ಶಾಸನಸಭಾ ಸದಸ್ಯರುಗಳು ಹಾಗೆಲ್ಲ ಮಾತಾಡೋದು ಗೌರವ ತರೋದಿಲ್ಲ ಈ ಪ್ರಸ್ತಾವನ ಹೆಚ್ಚು ಮಾಡೋ ಪ್ರಶ್ನೆ ಸರ್ಕಾರದ ಮುಂದೆ ಇಲ್ಲ ಓಕೆ ರಾಜಾ ವೆಂಕಟಪ್ಪ ನಾಯ್ಕ ಬೇಡ ಈಗ ಅಲ್ಲ ಒಂದು ಒಂದು ನಿಮಿಷ ರಾಜಾ ಸಭಾಧ್ಯಕ್ಷ ದಯವಿಟ್ಟು ಒಂದು 7 ನಿಮಿಷ ಒಂದ್ ನಿಮಿಷ ಹೇಳಿ ಶರದ್ ಏನು ಸ್ಪಷ್ಟೀಕರಣ ಕೇಳ್ರಿ ಸಭಾಧ್ಯಕ್ಷ ಈಗ ಅವರ ಸರ್ಕಾರದ ಮುಂದೆ ಈ ಪ್ರಸ್ತಾವನೆ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಅಲ್ಲ ಸ್ಪಷ್ಟ ಈ ನಿಮ್ದು ನೀವು ಎಲ್ಲ ಹೇಳೋದೆಲ್ಲ ಹೇಳಿದಿರಿ ಈಗೇನು ಇನ್ನೇನು ಅಲ್ಲ ಸ್ಪಷ್ಟೀಕರಣ ಏನಂತಂದ್ರೆ ಕೊಡಿ ಸರ್ ಈಗ ನಮ್ಗೆ ಏನಂತಂದ್ರೆ ಈಗ ನಾವೆಲ್ಲ ನೋಡ್ತಾ ಇದೀವಿ ಮುಖ್ಯಮಂತ್ರಿಗಳು ಇದ್ದಾರೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಗಳು ತಾಲೂಕಿನ ಸಮಗ್ರವಾದಂತಹ ಅಭಿವೃದ್ಧಿ ರಾಜ್ಯದ ಸಮಗ್ರವಾದಂತಹ ಅಭಿವೃದ್ಧಿ ಆಗ್ಬೇಕಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿನೂ ಕೂಡ ಸಂಪೂರ್ಣವಾಗಿ ಸಮಗ್ರವಾಗಿ ಡೆವಲಪ್ಮೆಂಟ್ ಆಗಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಅನುದಾನ ಮಟ್ಟವನ್ನ ಜಾಸ್ತಿ ಮಾಡಲೇಬೇಕು ಸರ್ಕಾರ ಕನಿಷ್ಠ ಪಕ್ಷ 5 ಕೋಟಿ ಅಂತ ಹೇಳಿದಾರಲ್ಲ ಈ ಸರ್ಕಾರ ಏನಾದ್ರು ಮಾಧುಸ್ವಾಮಿ ಅವರು ಏನಾದ್ರು ಪುನರ್ ಪರಿಶೀಲನೆ ಮಾಡೋದಾದ್ರೆ ಅದಕ್ಕೆ ರಾಜಾ ವೆಂಕಟಪ್ಪ ನಾಯ್ಕ ಸಭಾಧ್ಯಕ್ಷರೇ ನನ್ನ ಕ್ಷೇತ್ರದ ಸಮಸ್ಯೆ ಬಗ್ಗೆ ಗಮನ ಸೆಳೆಯಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು